ನಂಜನಗೂಡಿನ ಶ್ರೀಕಂಠೇಶ್ವರ ದೇವಾಲಯದ ವತಿಯಿಂದ ಶಾಸ್ತ್ರಬದ್ಧವಾಗಿ ನಡೆದ ಆಯುಧ ಪೂಜೆ. ಮೈಸೂರಿನ ಅರಮನೆಯಲ್ಲಿ ನಡೆಯುವ ಹಾಗೆ ವಿಧಿವಿಧಾನಗಳನ್ನು ನಂಜನಗೂಡಿನ ದೇವಾಲಯದಲ್ಲಿ ನಡೆಸಲಾಯಿತು. ರಾಜರ ಪ್ರತಿನಿಧಿಯಾಗಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದರು. ಆಯುಧ ಪೂಜೆ ಅಂಗವಾಗಿ ರಾಜ ಪೋಷಾಕಿನಲ್ಲಿ ಬಂದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀಕಂಠೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವಾಲಯದ ಬಲಭಾಗದಲ್ಲಿರುವ ದುರ್ಗಾಂಬೆಗೆ ಪೂಜೆ ಸಲ್ಲಿಸಿದರು. ಆಯುಧ ಪೂಜೆ ಅಂಗವಾಗಿ ಪಾರ್ವತಿ ಸಮೇತ ಶ್ರೀಕಂಠೇಶ್ವರನಿಗೆ ಮುಂಜಾನೆಯಿಂದಲೇ ವಿಶೇಷವಾಗಿ ಪೂಜೆಗಳನ್ನು ನೆರವೇರಿಸಲಾಯಿತು. ತಾಯಿ ಪಾರ್ವತಿ ದೇವಿಗೆ ವಿವಿಧ ಬಗೆಯ ಅಭಿಷೇಕಗಳು ಹಾಗೂ ಸುಹಾಸಿನಿ ಪೂಜೆ ನೆರವೇರಿಸಲಾಯಿತು. ಮಹಾನವಮಿ ಹಿನ್ನೆಲೆಯಲ್ಲಿ ಅಮ್ಮನವರಿಗೆ ದಂಪತ್ ಪೂಜೆ ಮತ್ತು ಚಂಡಿಯಾಗ ಮಾಡಲಾಯಿತು. ಸಂಜೆ ವೇಳೆ ಕಾರ್ಯನಿರ್ವಾಹಕ ಅಧಿಕಾರಿಯವರ ದುರ್ಗಾ ಪೂಜೆಯ ನಂತರ ಭೂಷ್ಮಾಂಡ ಚೇತನ ನಡೆಸಿ ಬಳಿಕ ಸ್ವಾಮಿಯವರ ಉತ್ಸವ ಮೂರ್ತಿ ರಾಜಬೀದಿಗಳಲ್ಲಿ ವಿಜಯಯಾತ್ರೆ ಹೊರಡುತ್ತದೆ. ಚಾಮುಂಡೇಶ್ವರಿ ದೇವಾಲಯದ ಮುಂಭಾಗದಲ್ಲಿರುವ ಬನ್ನಿಮರಕ್ಕೆ ವಿವಿಧ ಆಯುಧಗಳನ್ನಿಟ್ಟು ಪೂಜೆ ಸಲ್ಲಿಸಲಾಗುತ್ತದೆ. ನಂತರದಲ್ಲಿ ಎಂಟು ದಿಕ್ಕುಗಳಿಗೆ ಬಾಣಗಳನ್ನು ಬಿಡಲಾಗುತ್ತದೆ. ದೇವಿಗೆ ಮಹಾಮಂಗಳಾರತಿ ನೆರವೇರಿಸಲಾಗುತ್ತದೆ. ಕ್ಷಿಪ್ರಂ ವಸ್ತ್ರ ಪರಿಪೀಡಿತಾ ಆಚಂದ್ರಪೂರ್ಣಕರ್ತಾರೋ ರಕ್ಷೇತಾಂ ರಾಮಲಕ್ಷ್ಮಣೋ. ಶ್ರೀಕಂಠೇಶ್ವರ ದೇವಸ್ಥಾನದ ಎಡಭಾಗದಲ್ಲಿ ದುರ್ಗಾ ದೇವಿ ಇದೆ. ಅಲ್ಲಿ ದೇವರಿಗೆ ದುರ್ಗಾ ಪೂಜೆ ಮಾಡ್ತೀವಿ ಸಾಯಂಕಾಲ. ನಮ್ಮ ಈ ಅಂದರೆ ಎಕ್ಸಿಕ್ಯೂಟಿವ್ ಆಫೀಸರು ಬಂದು ಅವ್ರಿಗೆ ಎಲ್ಲ ಅನುಗ್ರಹ ಮಾಡಿ ಅಲ್ಲಿ ಅವ್ರ ಕೆಲವು ಪೂಜೆ ಎಲ್ಲ ಮಾಡಿ ಅವ್ರಿಗೆ ಹೇಳಿ ಅವ್ರು ನಿಲ್ಲಿಸ್ಕೊಂಡು ಪೂಜೆ ಇವಾಗ ಇಲ್ಲಿ ಯಾವ ರೀತಿ ಆಯಿತು ಅದೇ ರೀತಿ ಅಲ್ಲಿ ಪೂಜೆ ಎಲ್ಲ ಅವ್ರಿಗೆ ಹೇಳಿ ಅವ್ರು ಸಂಕಲ್ಪ ಮಾಡಿ ಅಲ್ಲಿ ಪೂಜೆ ಮಾಡಿ ದುರ್ಗಾ ದೇವಿ ಪೂಜೆ ಮಾಡಿ ಅಲ್ಲಿ ಕೂಷ್ಮಾಂಡ ಛೇದನ ಅಂತ ಇದೆ, ಕುಂಬಳಕಾಯಿನ ಒಡೆಯತಕ್ಕಂಥ ಒಂದು ಕಾರ್ಯಕ್ರಮ ಇದೆ. ಅವ್ರ ಕೇಳಿ ಅದನ್ನು ಏನು ಡ್ರೆಸ್ ಹಾಕಿದ್ರು ಅದೇ ಡ್ರೆಸ್ಸಲ್ಲಿ ಹಾಕಿ ಅವ್ರನ್ನ ಒಂದು ತತ್ತಿಯಲ್ಲಿ ದೇವ್ರ ಪೂಜೆ ಮಾಡಿ ಆಯುಧ ಪೂಜೆಯಲ್ಲಿ ಆಗಿರುತ್ತೆ ಬೆಳಗ್ಗೆ ಆ ತತ್ತಿ ತೆಗೆದು ಅದು ಕುಂಬಳಕಾಯಿನ ಅರ್ಧ ಭಾಗ ಮಾಡ್ತಾರೆ. ಕುಂಬಳಕಾಯಿನ ಛೇದನ ಮಾಡಿ ಅಲ್ಲಿಂದ ಅದಕ್ಕೆ ಕುಂಕುಮನೆಲ್ಲ ಹಚ್ಚಿ ಎಲ್ಲ ಮಾಡಿ ಅದನ್ನು ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಮಾಡ್ಕೊಂಡ್ಮೇಲೆ ಸ್ವಾಮಿ ಅಲ್ಲಿಂದ ಹೊರಡ್ತಾರೆ ವಿಜಯಾತ್ರೆ ಅಂತ. ವಿಜಯಾತ್ರೆಯಿಂದ ಇಲ್ಲಿ ಬರ್ತಾರೆ ಸ್ವಾಮಿ ಬನ್ನಿ ಮರಕ್ಕೆ ಪೂಜೆಗೆ ಬರ್ತಾರೆ ಅವರು. ಇಲ್ಲಿ ಬಂದು ಇಲ್ಲಿ ಪುಣ್ಯ ಸ್ಥಾಪನ ಪುಣ್ಯ ಎಲ್ಲ ಆಗಿ ಷೋಡಶೋಪಚಾರ ಪೂಜೆಗಳೆಲ್ಲ ಆಗುತ್ತೆ. ಇವಾಗ ನೀವು ನೋಡ್ದಂಗೆ ಅಲ್ಲಿ ಪೂಜೆಗಳೆಲ್ಲ ಆಯಿತು. ಮಹಾಮಂಗಳಾರತಿ ನೈವೇದ್ಯ ಇಂದ್ರಾದಿ ಅಷ್ಟಿಕಾರಕರಿಗೆಲ್ಲ ಪೂಜೆ ಎಲ್ಲ ಆದಮೇಲೆ ಆ ವಿಧಿ ಯಾತ್ರೆಗೋಸ್ಕರ ಯಾತಕ್ಕೆ ಬಾಣ ಬಿಟ್ಟರು ಅಂತ ಕೇಳಿದ್ರೆ ನೀವು ಅದಕ್ಕೆ ಯಾತಕ್ಕೆ ಇದೆ ವಿಧಿ ಯಾತ್ರೆಗೆ ಅವ್ರು ಹೋಗ್ತಾರೆ ಶುದ್ಧ ಮಾಡೋಕ್ಕೆ ಹೋಗುವಾಗ ಅವರು ಬಾಣ ಬಿಲ್ಲು ಅದನ್ನ ಕಾಲದಲ್ಲಿ ತೊಗೊಂಡು ಹೋಗ್ತಾಯಿದ್ರು. ಆ ಬಿಲ್ನ ಎಲ್ಲ ಕಡೆಯೂ ಬಿಟ್ಟು ಎಂಟು ದಿಕ್ಕಲ್ಲೂ ಬಿಡ್ತಾರೆ. ಆಯಾ ತಟ್ಟ ಪೂರ್ವದಿಂದ ಹಿಡಿದು ಈಶಾನ್ಯದ ತನಕ ಆಯಾ ಮಂತ್ರಗಳಿಂದ ಅಲ್ಲಿ ಪೂಜೆ ಮಾಡಿ ಆ ದಿಕ್ಕುಗಳೆಲ್ಲ ಬಾಣನೆಲ್ಲ ಬಿಟ್ಟು ಬಿಲ್ಲು ಬಾಣನೆಲ್ಲ ಬಿಟ್ಟು ಪೂಜೆ ಮಾಡಿ ಆಮೇಲೆ ಇಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬರ್ತಾರೆ ಸ್ವಾಮಿ. ಅಲ್ಲಿ ಬಂದಮೇಲೆ ಅಲ್ಲಿ ಷೋಡಶೋಪಚಾರ ಪೂಜೆ ಮಹಾಮಂಗಳಾರತಿ ಎಲ್ಲ ಆಗಿ ಎಲ್ರಿಗೂ ಶಮಿಪತ್ರೆ ವಿಶೇಷ ಆಗುತ್ತೆ. ಶಮಿ ಶಮಿ ಇದೆ ಪಾಪಂ ಶಮಿಶತ್ರು ಏನಾಶು ಬನ್ನಿ ಅವರ ಏನು ತೊಂದರೆಗಳಿದೆ ಅದೆಲ್ಲ ಕಟ್ಟೆಗಳ ನಿವಾರಣೆ ಆಗಲಿ ದಿಗ್ವಿಜಯವಾಗಲಿ ಅಂತ ಹೇಳಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಅದು ಈ ವರ್ಷದಲ್ಲಿ ತಲಾ ತಲಾಂತರದಿಂದ